ನನಗ ತಾವು ನ್ಯಾಷನಲ್ ಹಡಗಿಂದ ರೀಜನಲ್ ಹಡಗಿಗೆ ಇಳಿಯಕ್ ಹೊರಟಿದ್ದೀರಿ, ಮಧ್ಯದಲ್ಲಿ ಇನ್ನೊಂದು ದೋಣಿ ಮೇಲೂ ಕಾಲು ಇಟ್ಕೊಂಡು ಎರಡರಲ್ಲೂ ಹೋಗ್ತೀನಿ ಅಂದ್ರೆ ಹೇಗೆ? ಇಲ್ಲ, ಇದು ದೋಣಿಯಲ್ಲವೇ ಅಲ್ವಾ? ಅಲ್ಲ, ಇದು ಒಂದು ಸಾಮಾಜಿಕ ಚಳವಳಿ ಅಷ್ಟೇ, ಪೊಲಿಟಿಕ್ಸ್ ಇದಕ್ಕೂ ಸಂಬಂಧವಿಲ್ಲ. ಇಂಗ್ಲೇಶ್ವರ ಸ್ವಾಮಿಗಳು, ಮಠ ಸ್ವಾಮಿಗಳು ಬಂದ್ರೆ ಅವ್ರೇನ್ ರಾಜಕೀಯ ಓಟ್ ಕೇಳಕ್ ಬರ್ತಾರನ್ನು? ಇದೊಂದು ಸಾಮಾಜಿಕ ನ್ಯಾಯವಾದಂತದ್ದು. ಸಾಮಾಜಿಕ ತಳಹದಿ ಮೇಲೆ ಇವತ್ತು ದಲಿತರು ಹಿಂದುಳಿದವರು ಏನು ಒಂದು ಭಾವನೆ ಇತ್ತು, ಆ ಭಾವನೆಯಿಂದ ಕಿತ್ತಾಕಿ ನಾವೆಲ್ಲ ಒಂದು ಅನ್ನಕ್ಕಂತ ಭಾವನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಚಳವಳಿ. ಇದರಲ್ಲಿ MLA ಮಾಡಿ, ಇದಕ್ಕೆ MP ಮಾಡಿ, ಅದು ಹೇಳ್ತಕ್ಕಂಥದ್ದಲ್ಲ ಇದು. ನೀವು ಅಹಿಂದ ಕಟ್ಟದಾಗ್ಲೂ ಇದನ್ನ ಹೇಳಿದ್ರಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮೇಲೆತ್ತಬೇಕು ಅಂತ. ಮೇಲಂತೂ ಎತ್ತಲಿಲ್ಲ, ನೀವಂತೂ ಎತ್ತುಬಿಟ್ರಲ್ಲ. ಅಲ್ಲ ಅಲ್ಲ, ನೀವಲ್ಲ, ನಾವು ಮೇಲ್ ಬಂದಿಲ್ಲ, ನೀವಂತೂ ಅಲ್ಲ ಅಲ್ಲ, ನೀವ್ ಹಾಕ್ಬೋದು, ಸಿದ್ದರಾಮಯ್ಯ ಹಾಕ್ಬೋದು, ದೇವೇಗೌಡ ಹಾಕ್ಬೋದು, ಎಲ್ಲರೂ ಕೂಡ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದು. ನೀವ್ ಮಾತ್ರ ಒಳ್ಳೊಳ್ಳೆ ಪೊಸಿಷನ್ ಹೋಗೋದು, ಅವ್ನ ಅಲ್ಲೇ ಅಲ್ಲೇ ಬಿಟ್ಬಿಡ. ನಿಮ್ಮ ಕಾಲ ಯಾವಾಗ ಹೇಳಿದಾರೋ ಅವಾಗ ಇವೆಲ್ಲವೂ ಕೂಡ ಲೆಕ್ಕ ಬರ್ತವೆ. ನಿಮ್ಮ ಕಾಲ ಯಾವಾಗ ಹೇಳಲ್ವೋ ಅವಾಗ ಇವ್ರು ಯಾರು ಲೆಕ್ಕ ಬರಲ್ಲ. ಅಂತದ್ದೇ ಒಂದು ಅಲಿಂಗ ಅಲ್ವಾ? ನಿಮ್ಮ ಭಾವನೆಗೆ ನನ್ನ ತಲೆ ತೂಗ್ತೀನಿ. ಅಲ್ಲ, ಜನಭಾವನೆ ನನ್ನ ಭಾವನೆ. ನಾನ್ ಯಾವ ಪೊಸಿಷನ್ ಬಂದೆ ಇದ್ರಿಂದ ನೀವ್ ಹೇಳಿ ನೋಡೋಣ. ಯಾವ ಪೊಸಿಷನ್ ಬಂದು ಏನಿಲ್ಲ, ಇದ್ ಮಾಡಕ್ಕಿಂತ ಮುಂಚೆ ಕೇಂದ್ರದ ಮಂತ್ರಿ ಆಗಿದ್ದೆ ನಾನು. ಯಾವ ಪೊಸಿಷನ್ ಸಿದ್ದರಾಮಯ್ಯ ಸಿಕ್ತು, ಅವ್ರಿಗೆ ಸಿಕ್ತು, ನನಗಿಲ್ಲ.